ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಕ್ಷಣ ಬಹಿರಂಗಪಡಿಸಿ ಅಂಗೀಕರಿಸಿ ಜಾರಿಗೊಳಿಸಬೇಕೆಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು। ಇದರೊಂದಿಗೆ ಇತರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಒತ್ತಾಯಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು। ಈ ವಿಚಾರವಾಗಿ ಎಸ್ಸಿ ಮೀಸಲಾತಿ ಶೇಕಡಾ 17 ರಷ್ಟು ಮತ್ತು ಎಸ್ಟಿ ಮೀಸಲಾತಿ 7.5 ರಷ್ಟು ಮೀಸಲಾತಿಗೆ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು। ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಕ್ಷಣ ಬಹಿರಂಗಪಡಿಸಿ ಅಂಗೀಕರಿಸಿ ಜಾರಿಗೊಳಿಸಬೇಕೆಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು। ಬಹಳ ವರ್ಷಗಳಿಂದ ಇದೇ ವಿಚಾರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಲ್ಲಿ ಭಾರಿ ಬದಲಾವಣೆಗಳನ್ನು ಇವರ ಬದುಕಿನಲ್ಲಿ ಕಾಣದಿರುವುದು ವಾಸ್ತವದ ಸಂಗತಿಯಾಗಿದೆ। ಈಗಲೂ ಭಾರತದ ಸಂವಿಧಾನ ನೀಡಿದ ಬದುಕುವ ಸೌಲಭ್ಯಗಳ ದಲಿತ ಸಮುದಾಯಗಳಿಗೆ ದೊರೆಯದಿರುವುದರಿಂದ ಮತ್ತೆ ಮತ್ತೆ ಹಾಳುವ ಸರ್ಕಾರಗಳ ಮುಂದೆ ಕೈಚಾಚಿ ಬೇಡುವಂತಾಗಿದೆ। ಕನಿಷ್ಠ ಶಿಕ್ಷಣ ಉದ್ಯೋಗ ಭೂಮಿ ಆರೋಗ್ಯ ವಸತಿ ಸೌಲಭ್ಯಗಳು ಸಂಪೂರ್ಣವಾಗಿ ದಲಿತರಿಗೆ ಇನ್ನು ಸಿಕ್ಕಿಲ್ಲ ಎಂದರೆ ಆಳುವ ಸರ್ಕಾರಗಳು ಮೂಲೆಗೆ ತಳ್ಳುತ್ತಿವೆ ಎಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಮುಖಂಡರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಇದರ ಹಿನ್ನೆಲೆಯಲ್ಲಿ ಮಾತಾಡೋದಾಯ್ತಂದ್ರೆ ಈಗಾಗಲೇ ನಮ್ಮ ಭಾರತ ಸಂವಿಧಾನದಲ್ಲಿ ನಮ್ಮ ಸಂವಿಧಾನದ ಆರ್ಟಿಕಲ್ 14 ಎ ಮತ್ತು 15 ನಲ್ಲಿ ಏನು ಪ್ರದತ್ತವಾಗಿರತಕ್ಕಂತ ಮೀಸಲಾತಿ ಇದೆ। ಈ ಮೀಸಲಾತಿ 22.5% ನಮಗೆ ಜಾರಿ ಮಾಡಿದ್ದಾರೆ ಎಸ್ಸಿ ಎಸ್ಟಿ ಗೆ। ಈಗ ಏನು ಉದ್ಯೋಗ ಮತ್ತು ಇನ್ನಿತರೆ ಇದರಲ್ಲಿ ಕೇವಲ 18% ಮಾತ್ರ ಮೀಸಲಾತಿ ಕೊಡ್ತಾ ಇದ್ದಾರೆ। ಕರ್ನಾಟಕ ರಾಜ್ಯದಲ್ಲಿ ಕಳೆದ 35 ವರ್ಷಗಳಿಂದ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಟಿ ಮೀಸಲಾತಿ 7.5 ಕ್ಕೆ ಮತ್ತು ಎಸ್ಸಿ ಮೀಸಲಾತಿ 18 ಕ್ಕೆ ಹೆಚ್ಚಿಸಬೇಕೆಂಬ ಹೋರಾಟದ ಬೇಡಿಕೆಗಳು ಇನ್ನು ಈಡೇರಿಸಿಲ್ಲ। ಎಸ್ಸಿ ಎಸ್ಟಿ ಮೀಸಲಾತಿ ಕುರಿತು ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ರಚನೆ ಮಾಡಿದ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ನೇತೃತ್ವದ ಆಯೋಗವು ಈಗಾಗಲೇ ತನ್ನ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ 2 ವರ್ಷವಾದರೂ ವಿಳಂಬವಾಗುತ್ತಿರುವುದಕ್ಕೆ ಕಾರಣವೇನೆಂದು ಸಮುದಾಯದ ಮುಖಂಡರು ಆಕ್ರೋಶವನ್ನ ಸರ್ಕಾರದ ಮೇಲೆ ವ್ಯಕ್ತಪಡಿಸಿದ್ದಾರೆ। ಅವರು ಮೀಸಲಾತಿ ಕೊಡಲೇ ಇರದ ಕಾರಣ ನಾವು ಹೊಸಪೇಟೆಯಲ್ಲಿ ಏನು ಈ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅದೇ ರೀತಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿಗಳು ಮತ್ತು ಎಲ್ಲ ಮುಖಂಡರು ಸೇರಿ ನಾಳೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಾ 16 ಮತ್ತು 17 3 ದಿನಗಳ ಧರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ। ನಮ್ಮ ಮೀಸಲಾತಿ ಕೊಡತಕ್ಕ ನೀವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ। 15% ಏನು 15% ಎಸ್ಟಿ 3% ಎಷ್ಟು ಅಂತ ಮಾಡ್ತಾರೆ, ಈಗ ಮೀಸಲಾತಿ ಹೆಚ್ಚಳ ಮಾಡ್ಬೇಕಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಸರ್ಕಾರ ಕೊಟ್ಟು ಸುಮಾರು ವರ್ಷಗಳೇ ಕಳೀತಾ ಬಂತು, ಸರ್ಕಾರ ಭರವಸೆ ಕೊಡ್ತಾ ಇದೆ। ಅದಕ್ಕಾಗಿ ನಾಳೆ ನಡೀತಕ್ಕಂಥ ವಿಜಯನಗರ ಜಿಲ್ಲೆಯಲ್ಲಿ ಬಿಜೆಪಿಯ ಕಾರ್ಯಕಾರಿಣಿ ಸಮಿತಿಯ ಸಭೆಯ ಒಂದು ಗಮನಕ್ಕೆ ತರೋದಕ್ಕಾಗಿ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಹೋರಾಟ ಹೇಮಂತರಾಜ್ ಟಿವಿ 12 ಕನ್ನಡ ಬಳ್ಳಾರಿ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ।